ಅವರಿಗೆ ಇಷ್ಟು ಹೇಳ್ತಾನೆ. ಗೊತ್ತಿದೆ ನಿಮ್ಮ ಮಾತುಕತೆಗಳು ಯಾವ ಮಟ್ಟದಲ್ಲಿದ್ದೀರಿ ಅಂತ ಗೊತ್ತಿದೆ. ನಿಮ್ಮಿಂದ ಕಲಿಬೇಕಾಗಿಲ್ಲ ನಾನು. ಪಾಪ ಅವ್ರು ಯಾರೋ ದೇವರಾಜೇಗೌಡ ಮನೆಯವರು ಹೇಳಿದ್ದಾನೆ. ಅದು ಪೊಲೀಸ್ ವ್ಯಾನಲ್ಲಿ ಕುತ್ಕೊಂಡು ಯಾವುದೋ ಒಂದು ಮಿನಿ ಕ್ಯಾಬಿನೆಟ್ ಬೇರೆ ಏನೋ ಕಾನ್ಸ್ಪಿರೆನ್ಸಿ ಟೀಮ್ ಮಾಡ್ಕೊಳ್ಳೋರೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ನಾನು ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಮಾಡಲ್ಲ. ನಮ್ಮ ಕುಟುಂಬ ಮುಗಿಸೋಕ್ಕೆ ಇಂಥ ಹೊತ್ತು ಕ್ಯಾಬಿನೆಟ್ ಮಿನಿ ಕ್ಯಾಬಿನೆಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಈ ನಾಡಿನ ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ. ನಾನು ಇದಕ್ಕೆಲ್ಲ ನಾನು ಈಗ ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಲ್ಲ. ನಿಮ್ಮ ಹೇಳಿಕೆಗಳನ್ನು ನೋಡಿದ್ದೇನೆ. ಇಲ್ಲಿ ಪ್ರಶ್ನೆ, ನಾನು ಇವತ್ತು ನಿಮ್ಮನ್ನು ಉದ್ದೇಶ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಯಾವ ರೀತಿ ಪ್ರಾರಂಭ ಆಯಿತು? 21ನೇ ತಾರೀಕು ನಾನೆಲ್ಲ ಮತ್ತೆ ಹೇಳ್ಕೊಂಡು ಹೋದರೆ 1.5 ಗಂಟೆ 2 ಗಂಟೆ ಹೇಳಬೇಕು. ಒಂದು 15-20 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಅಲ್ಲಿಂದ ಇದು ಪ್ರಾರಂಭ ಆಗಿ ಚುನಾವಣೆ ಮತದಾನ ಇದು 5 ದಿವಸ ಇದ್ದಾಗ, ನಂತರ ಒಂದು ಖಾಸಗಿ ಚಾನಲ್ನಲ್ಲಿ ಇನ್ನೂ ನಡೀತಾನೆ ಇದೆ ಇರಲಿ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ, ನಡೆಸಲಿ ಎಷ್ಟು ದಿವಸ ನಡೆಯುತ್ತೆ. ಇಲ್ಲಿ ಇದನ್ನು ಬ್ರೋಧೀಕರಿಸ್ತಕ್ಕಂಥ ಕೆಲಸ ಯಾರು ಮಾಡಿದ್ರಿ? ಈ ಮಾಹಿತಿಗಳು ಈಗೇನೋ ಹೇಳ್ತೀರಿ, ಕುಮಾರಸ್ವಾಮಿಯವ್ರಿಗೂ ಗೊತ್ತಿತ್ತು, ಇದೆಲ್ಲ ಗೊತ್ತಿತ್ತು, ದೇವೇಗೌಡರಿಗೂ ಗೊತ್ತಿತ್ತು, ಇದೆಲ್ಲ ಹಲವಾರು ಬಾರಿ ಹೇಳ್ಕೊಂಡಿದ್ದೀರಿ. ಇಲ್ಲಿ ನಮಗೆ ವಿಷಯ ಗೊತ್ತಿದ್ದರೆ ಯಾವುದೇ ಕಾರಣಕ್ಕೂ ಇದನ್ನು ಮುಂದುವರಿಲಿಕ್ಕೆ ಬಿಡ್ತಾನೇ ಇರಲಿಲ್ಲ. ನಾನು ಮೊದಲೇ ಹೇಳಿದೆ, ನಾನು ಮನೆಯಲ್ಲೂ ಸಹ ಹೇಳಿದ್ನಲ್ಲ, ಇದು ಇಲ್ಲಿ ನಮ್ಮ ದೇಶದಲ್ಲಿದ್ದಾರೆ. ಯಾಕೆಂದರೆ ನಮ್ಮ ಸ್ನೇಹಿತರು ನಮ್ಮ ಮಂಡ್ಯದ ಮಂತ್ರಿಗಳು ಹೇಳಿದ್ದಾರೆ, ಕುಮಾರಸ್ವಾಮಿಯವರು ಮೊದಲು ವಿದೇಶದಿಂದ ಆ ವ್ಯಕ್ತಿನ ಕರೆಸಬೇಕು ಅಂತ ನನಗೆ ಹೇಳಿದ್ದಾರೆ, ತಾಕೀತು ಮಾಡಿದ್ದಾರೆ. ಪಾಪ ಖರ್ಗೆ ಅವರು ಹೇಳಿರಬೇಕೇನು, ಪ್ರಿಯಾಂಕಾ ಖರ್ಗೆ ಅವರು ಮೊದಲು ಅವ್ರನ್ನ ಕರೆಸಬೇಕು ಅಂತ ಹೇಳಿ ನನ್ನ ಕರೆಸಿ ಅಂತ ಹೇಳಿದ್ದಾರೆ. ನಾನು ಅವತ್ತು ಹೇಳಿದೆ, ನೋಡಪ್ಪ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ನನ್ನ ಸಂಪರ್ಕದಲ್ಲಿಲ್ಲ, ನಾನು ಈ ವಿದೇಶದಲ್ಲಿ ಎಲ್ಲಿನ ಸಂಪರ್ಕದಲ್ಲಿ ಹುಡುಕ್ಲೇವು ಅಂತ ನಾನು ಹೇಳಿದೆ. ಮೊನ್ನೆ ಮಾಹಿತಿ ಕೊಟ್ಟಿದ್ದೆ ನಿಮ್ಮ ಮುಂದೆ, ಇದೆಲ್ಲ ಒಂದು ಭಾಗ ಇರಲಿ. ಈಗ ನಾನು ಹೇಳ್ತಕ್ಕಂಥದ್ದು, ಇಲ್ಲಿ ನಮ್ಮ ಈಗಿನ 2 ದಿವಸ ನೆನ್ನೆ ದಿನ ಬಂತಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸು ಸಿ ಡಿ ಶಿವ ಈಗ ನನ್ನ ಕಾಂಗ್ರೆಸ್ನವ್ರು ಹೇಳ್ತಾರೆ ಅದಕ್ಕೆ ಬ್ರದರ್ ಸ್ವಾಮಿ ಅಂತೆ, ನಾನು ಬ್ರದರ್ ಸ್ವಾಮಿ ಪೆಂಡ್ರೈವ್ ಅಂತ ಹೇಳ್ತಾರೆ. ಇಲ್ಲಿ ಎಚ್ ಡಿ ಕೆ ಪೆಂಡ್ರೈವರ ವಯಸ್ಸು ಈಗ ಬಯಲು ಡಿ ಕೆ ಸಿ ಹಾಸನದ ಸೆಕ್ಸ್ ವಿಡಿಯೋಗಳ ಬಗ್ಗೆ ಪ್ರಸ್ತಾಪಿಸಿದ ಡಿ ಸಿ ಎಂ. ಈ ಮಂತ್ರಿಗೆ ಏನಾದರೂ ಜವಾಬ್ದಾರಿ ಇದ್ದಿದ್ರೆ ಈ ರೀತಿಯ ಹೇಳಿಕೆಗಳನ್ನು ಕೊಡೋದಕ್ಕಿಂತ ಮುಂಚೆ ಈ ಪೆನ್ ಡ್ರೈವು ಸಾರ್ವಜನಿಕವಾಗಿ ಬಂತಲ್ಲ, ತಕ್ಷಣ ಇದನ್ನು ಸ್ಟಾಪ್ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಯಾರು ಇದರ ಹಿಂದೆ ಇದ್ದಾರೆ ಅವ್ರನ್ನ ಮದ್ದು ಒತ್ತು ಒಳಗಾಗಬೇಕಾಗಿತ್ತಲ್ವ? ಈ ಕೇಸಲ್ಲಿ ನನ್ನ ಹೆಸರು ಹೇಳಿ ಡಿ ಕೆ ಸಿ ಸವಾಲು, ನೀನೇ ಹೇಳಿದ್ದಲ್ಲಪ್ಪ ಸವಾಲು ಅಂತ ನಮ್ಮ ದೊಡ್ಡ ಲೀಡ್ರು ಶಿವಕುಮಾರ್ ಅವರೇ ಸವಾಲು ನೀವು ಹಾಕಿದ್ರಿ ಹೇಳಿ ಅಂತ ಹೇಳಿ. ನಾನು ಸವಾಲನ್ನು ಸ್ವೀಕಾರ ಮಾಡೋದು ಬೇಕಾಗಿಲ್ಲ. ಈಗ ನೆನ್ನೆ ನೆತ್ತದು ಬಂದಿದ್ದಿಲ್ಲ, ಈಗ ಮತ್ತೊಂದು ಆಡಿಯೋ ಕ್ಲಿಪ್ಪಿಂಗು, ನೆನ್ನೆಯಿಂದ ಉಸಿರೇ ಇಲ್ಲ, ಯಾವ ಕಾಂಗ್ರೆಸ್ ನಾಯಕರು ಮುಂದೆ ಬರಲೇ ಇಲ್ಲ ಈಗ ಚರ್ಚೆ ಮಾಡೋದಕ್ಕೆ. ಏನು ಎಣಿಸಿದ್ರಿ, ಕುಮಾರಸ್ವಾಮಿನೇ ಇದನ್ನ ಪೆಂಡ್ರೆ ಬಿಟ್ಟಿತ್ತು ಅಂತ ಹೇಳು ಅಂತ ಹೇಳಿ. ಪಾಪ ಭಾಳ ಚೆನ್ನಾಗಿ ಚರ್ಚೆ ಮಾಡೋರೆ, ಅದಂತೂ ತಿರುಪ್ತಿ ವೆಂಕಟರಮಣ ಸ್ವಾಮಿ ಭಕ್ತರಂತವ್ರು ಕಳಿಸಿದ್ದಾರೆ ಮೀಡಿಯೇಟ್ ಮಾಡೋಕ್ಕೆ. ವೆಂಕಟರಮಣ ಭಕ್ತ ನಾನು ಸದ್ಯ, ಅಯ್ಯೋ ಅವ್ನು ಜೈಲಿಗೆ ಹಾಕ್ಬಿಟ್ರು ಬಚಾವಾಗ್ಬಿಟ್ಟೆ ನಾನೀಗ ಅಂತ. ಈ ವ್ಯಕ್ತಿನ ಅರೆಸ್ಟ್ ಮಾಡೋರಲ್ಲ ಯಾರು, ದೇವರಾಜೇಗೌಡ. ಇಲ್ಲಿ ನೋಡಬೇಕು ನೀವು
ಈ ಸರ್ಕಾರ ಬಹುಶಃ ಸಿದ್ದರಾಮಯ್ಯ ಅವ್ರದ್ದು ಇನ್ನೊಂದು ಸಾಧನೆ ಮರೆತುಬಿಟ್ಟು ಅವ್ರು ಹೇಳೋದನ್ನ, ಈ ಸರ್ಕಾರ ಸೆಕ್ಷನ್ 376 ಸರ್ಕಾರ ಅಂತಲೂ ಒಂದು ಹೇಳಬೇಕು ನೀವು. ಇವರು ವಿರುದ್ಧ ಯಾರು ಮಾತಾಡಿದ್ರು ಹಾಕು 376 ಸೆಕ್ಷನ್ ಅಲ್ವೇ. ಅದಕ್ಕೆ ಸರ್ಕಾರದ ಇನ್ನೊಂದು ಸಾಧನೆ, ಇನ್ನು ಮುಂದಿನ ದಿನಗಳಲ್ಲಿ ಯಾರಾದರೂ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಜಡಿಸ್ 376 ಸೆಕ್ಷನ್ ಅಂತ ಹೇಳೋದು ನಿಮ್ಮ ಕಾರ್ಯಕ್ರಮ. ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಮರಣದಂಡನೆ ಆಗಬೇಕು. ಇದು 376 ಸೆಕ್ಷನ್ ಸರ್ಕಾರ ಇದು. ನಾನು ಅವತ್ತು ಹೇಳಿದೆ SIT ತನಿಖೆ ಅಂತ ಹೇಳಿ ಇಲ್ಲಿ ಅದೇ ಇದರ ಬಗ್ಗೆ. ಇಲ್ಲಿ ದೇವರಾಜೇಗೌಡ ಇವೊಂದು ದೊಡ್ಡ ಹಿಸ್ಟ್ರಿ ಇದೆ. ನಾನಿಲ್ಲ ಅವ್ರ ಪರವಾಗಿ ಅಡ್ವೊಕೇಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಇಲ್ಲಿ ಈ ಸರ್ಕಾರದ ನಡವಳಿಕೆ ಏನಿದೆ